ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ ನಲ್ಲಿ ಒಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲೂಟವನ್ನು ಸವಿತಾ ಇದ್ದಾರೆ ಇದರ ನಡುವೆ ಪೊಲೀಸರು ಸಾಕ್ಷ್ಯಗಳ ಹುಡುಕಾಟದಲ್ಲಿ ತಲ್ಲಿನರಾಗಿದ್ದಾರೆ ಆಯ್ತಾ ಪ್ರದೋಷ್ ಮೊಬೈಲ್ ನಲ್ಲಿರುವ ವಿಡಿಯೋ ರಿಟ್ರೀವ್ ಮಾಡೋದು ಕಷ್ಟ ಸಾಧ್ಯ ಅನ್ನಲಾಗಿದೆ ರೇಣುಕಾ ಸ್ವಾಮಿ ಹತ್ಯೆಗೂ ಮುನ್ನ ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ಪ್ರದೋಷ್ ತನ್ನ ಐಫೋನ್ನಲ್ಲಿ ಮೂರು ಸೆಕೆಂಡ್ಗಳ ಗಳ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡಿದ್ದಂತೆ ಹೀಗಾಗಿ ಪ್ರದೋಷ್ ಐಫೋನ್ ರಿಟ್ರೀವ್ಗಾಗಿ ಪೊಲೀಸರು ಸಿಐ ಡಿ ಸೈಬರ್ ಲ್ಯಾಬ್ಗೆ ಕಳಿಸಿದ್ದಾರೆ ಐಫೋನ್ ರಿಟ್ರೀವ್ ಮಾಡೋಕ್ಕೆ ಬೇಕಾದ ಇಂಪಾರ್ಟೆಂಟ್ ಸಾಫ್ಟ್ವೇರ್ ನಮ್ಮ ರಾಜ್ಯದಲ್ಲಿ ಇಲ್ಲದೆ ಇರುವ ಕಾರಣ ಮೊಬೈಲ್ ರಿಟ್ರೀವ್ ಮಾಡೋಕೆ ಕಷ್ಟ ಸಾಧ್ಯವಾಗಿದೆ ಹೀಗಾಗಿ ಪ್ರದೋಷ್ ಮೊಬೈಲ್ ರಿಟ್ರೀವ್ಗಾಗಿ ಪೊಲೀಸರು ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಹಾಗಾದರೆ ಆ ಸಾಫ್ಟ್ವೇರ್ ಯಾವುದು ಎಲ್ಲಿದೆ ಅದು ಆ ಸಾಫ್ಟ್ವೇರ್ ಅಷ್ಟೊಂದು ದುಬಾರಿನ ನೋಡ್ತಾ ಹೋಗೋಣ ಪ್ರದೋಷ್ ಫೋನ್ ವೀಡಿಯೋ ರಿಟ್ರೀವ್ ಅಷ್ಟೊಂದು ಕಷ್ಟ ಸಾಧ್ಯ ಯಾಕೆ ಯಾಕೆ ನೋಡ್ತಾ ಹೋಗೋಣ ಪ್ರದೋಷ್ ಫೋನ್ ವೀಡಿಯೋ ರಿಟ್ರೀವ್ ಕಷ್ಟ ಸಾಧ್ಯವಂತೆ ರೇಣುಕಾ ಮೇಲೆ ದರ್ಶನ್ ಹಲ್ಲೆ ಮಾಡುವಂತಹ ಕೆಲವು ಸೆಕೆಂಡ್ಗಳ ವೀಡಿಯೋವನ್ನು ಆ ಸ್ಟೋನಿ ಬ್ರೂಕ್ನ ಓನರ್ ಏನಿದ್ದಾನೆ ಪ್ರದೋಷ್ ಆತ ಮಾಡ್ಕೊಂಡಿದ್ದಾನಂತೆ ಐಫೋನ್ನಲ್ಲಿ ಸುಮಾರು ಮೂರು ಸೆಕೆಂಡ್ ಇದೆ ಒಂದು ಮೂರು ಸೆಕೆಂಡ್ಗಳ ವಿಡಿಯೋ ಐಫೋನ್ ರಿಟ್ರೀವ್ಗೆ ಸಿ ಐ ಡಿ ಸೈಬರ್ ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ ವಾಪಸ್ ಅದನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಲೀಟ್ ಆಗಿದ್ರು ಕೂಡ ವಾಪಸ್ ರಿಟ್ರೀವ್ ಮಾಡ್ಕೊಳ್ಳೋದು ಅಂತ ಐಫೋನ್ ರಿಟ್ರೀವ್ಗೆ ಒಂದು ಇಂಪಾರ್ಟೆಂಟ್ ಸಾಫ್ಟ್ವೇರ್ ಸಾಫ್ಟ್ವೇರ್ ಬೇಕಾಗಿದೆಯಂತೆ ಐಫೋನ್ನ ಸಾಮಾನ್ಯವಾಗಿ ಜನ ಹೆಚ್ಚು ಕ್ರೇಜ್ ಬಳಸ್ಕೊಳ್ಳೋದು ಇದೇ ವಿಚಾರಕ್ಕೆ ಅಂದರೆ ಸೇಫ್ಟಿ ವೈಸ್ ಅಷ್ಟೊಂದು ಈಸಿ ಇಲ್ಲ ಈ ಆಂಡ್ರಾಯ್ಡ್ ಥರ ಅಲ್ಲ ಅನ್ನೋ ಕಾರಣಕ್ಕೆ ರಾಜ್ಯದ ಯಾವುದೇ ಲ್ಯಾಬ್ನಲ್ಲೂ ಕೂಡ ಆ ಸಾಫ್ಟ್ವೇರ್ ಇಲ್ಲುವಂತೆ ಆ ಸಾಫ್ಟ್ವೇರ್ನ ಬೆಲೆ ಬರೋಬರಿ ಐದು ಕೋಟಿ ರೂಪಾಯಿ ಅಂತೆ ಯಪ್ಪ ಹೈದ್ರಾಬಾದ್ ಅಹಮದಾಬಾದ್ ಲ್ಯಾಬ್ನಲ್ಲಿ ಲಭ್ಯ ಇದೆ ಬಟ್ ಕಾಸ್ಟ್ಲಿ ಇದೆ ಐಫೋನ್ ರಿಟ್ರೀವ್ ಮಾಡೋಕ್ಕೆ ಸುಮಾರು ಮೂರು ಲಕ್ಷ ರೂಪಾಯಿ ಹಣ ಬೇಕು ಮೊಬೈಲ್ ರಿಟ್ರೀವ್ಗೆ ಕಳಿಸಿದ್ರು ಕೂಡ ಬರೋದು ಇವತ್ತು ಕಳಿಸಿ ನಾಳೆ ಬರೋಲ್ಲ ಲೇಟ್ ಆಗುತ್ತೆ ಸೊ ಹಾಗಾಗಿ ಈಗ ಇದು ಸ್ವಲ್ಪ ತಲೆನೋವಾಗಿದೆ ಪ್ರಮುಖ ಸಾಕ್ಷಿಯಾಗಿರುವಂಥದ್ದೇ ಈ ಪ್ರದೋಷ್ ಮೊಬೈಲ್ ಅಂದರೆ ನಾವಿಲ್ಲಿ ಕೇಳಿದ್ವಿ ಕರೆಂಟ್ ವೈರಲ್ ಸುಟ್ರಂತೆ ಕಾಲಲ್ಲಿ ಒದ್ರಂತೆ ಗೋಡೆಗೆ ಬಟ್ಸದ್ರಂತೆ ಅಂತ ಅದರಲ್ಲಿ ಕೆಲ ತುಣುಕಗಳು ಕೆಲ ಸೆಕೆಂಡ್ಗಳ ವೀಡಿಯೋ ಆ ಪ್ರದೋಷ್ ಮೊಬೈಲಲ್ಲಿದೆ ಬಟ್ ಅದು ಐಫೋನ್ ವೀಡಿಯೋ ಮಾಡ್ಕೊಂಡು ಡಿಲೀಟ್ ಮಾಡಿರೋದು ಅಥವಾ ಮತ್ತೊಂದು ಮಗದೊಂದು ಏನೋ ಮಾಡಿದ್ದಾರೆ ಅದು ಸಿಗಬೇಕು ರಿಟ್ರೀವ್ ಆಗಬೇಕು ಅಂದರೆ ಸ್ವಲ್ಪ ದುಬಾರಿ ಆಗುತ್ತೆ ಅದನ್ನು ವೆಚ್ಚ ಬರ್ಸೋದು ಏನು ಎತ್ತ ಮುಂದಕ್ಕೆ ನೋಡ್ಕೊಳ್ತಾರೆ ಏನು ಇದೇ ಮರ್ಡರ್ ಕೇಸ್ನಲ್ಲಿ ದರ್ಶನ್ಗೆ ಜೈಲೂಟ ಸೇರ್ತಿಲ್ಲ ಅಂತ ನಿನ್ನೆಯೂ ಕೂಡ ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ ಪ್ರಸ್ತಾಪ ಆಯಿತು ಜೈಲೂಟ ನನಗೆ ನಂಗೆ ಇಲ್ಲ ಜೈಲೂಟದಿಂದ ಅತಿಸಾರ ಸಾರ ಆಗ್ತಾ ಇದೆ ಅಂದ್ರೆ ಭೇದಿ ಆಗ್ತಾ ಇದೆ ನನ್ನ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ ದಯವಿಟ್ಟು ನನಗೆ ಮನೆ ಊಟ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ರು ಬಟ್ ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋಕೆ ಎಸ್ ಪಿ ಪಿಗೂ ಕೂಡ ಅವಕಾಶ ಇತ್ತು ಆ ಹಿನ್ನೆಲೆಯಲ್ಲಿ ಆಕ್ಷೇಪಣೆಯನ್ನು ಪೊಲೀಸರ ಪರ ವಕೀಲರು ಕೂಡ ಸಲ್ಲಿಸಿದ್ದಾರೆ ಬಿರಿಯಾನಿ ಕೇಳ್ತಾರೆ ಅಂತ ದಿನ ಕೊಡೋಕ್ಕಾಗುತ್ತಾ ಆಗಲ್ಲ ಹುಷಾರಿಲ್ಲಾಂದರೆ ಸಪ್ಪೆ ಊಟ ತಾನೇ ಮಾಡಬೇಕು ಅತಿಸರಾಗಿದ್ರೆ ಯಾರಾದರೂ ಬಿರಿಯಾನಿ ತಿಂತಾರಾ ಅಂತ ಪ್ರಬಲವಾಗಿ ವಾದ ಮಂಡಿಸಿದ್ದಾರೆ ವಾದ ಪ್ರತಿವಾದವನ್ನು ಆಯಿಸಿದ ನ್ಯಾಯಾಧೀಶರು ತಮ್ಮ ಆದೇಶವನ್ನು ಮತ್ತೆ ಮುಂದೂಡಿಕೆ ಮಾಡಿದರೆ ಜುಲೈ ಇಪ್ಪತ್ತೈದನೇ ತಾರೀಕಿಗೆ ಇನ್ನೊಂದು ಎರಡು ದಿನ ಓಕೆ ಏನಂತ ಆಕ್ಷೇಪಣೆ ಮಾಡಿದ್ರು ಪ್ರತಿದಿನ ಬಿರಿಯಾನಿ ಊಟ ಕೊಡೋಕ್ಕಾಗಲ್ಲ ಇವ್ರ ಮನೆಯಿಂದ ತರಿಸ್ಕೊಳ್ತೀನಿ ಅಂದರೂ ಕೂಡ ಸಾಧ್ಯ ಆಗಲ್ಲ ಆಮೇಲೆ ಇವರು ಹುಷಾರಿಲ್ಲ ನನಗೆ ಊಟದಿಂದ ಭೇದಿ ಆಗ್ತಿದೆ ಅಂತೆಲ್ಲ ಅಂತಾರಲ್ಲ ಯಾರಾದರೂ ಹುಷಾರಿಲ್ಲ ಅಂದರೆ ಬಿರಿಯಾನಿ ತಿನ್ನಿಸ್ತಾರಾ ಸಾತ್ವಿಕ ಆಹಾರನೇ ಕೊಡೋದಲ್ವಾ ಅಂತ ಕೇಳಿದ್ದಾರೆ ಅವರು ಅತಿ ಸಾರ ಆದರೆ ಬಿರಿಯಾನಿ ತಿಂತಾರಾ ಯಾರಾದರೂ ದರ್ಶನ್ ಇಲ್ಲಿವರೆಗೂ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆನೇ ಪಡೆದಿಲ್ಲ ಹುಷಾರಿಲ್ಲ ಅಂತಾರೆ ಇಲ್ಲಿ ನೋಡಿದರೆ ಒಂದು ಮಾತ್ರೆನೂ ಕೊಟ್ಟಿಲ್ಲ ನಾವು ಅವರಿಗೆ ಅಂದರೆ ಅವ್ರು ಕೇಳೇ ಇಲ್ಲ ಜೈಲೂಟವನ್ನು ಐದು ಸಾವಿರ ಜನ ದಿನಾ ತಿಂತಾ ಇದ್ದಾರೆ ವಿಚಾರಣೆ ದಿನ ಕೈದಿಗಳಾಗಿರ್ಬೋದು ಆರೋಪ ಪ್ರೂವ್ ಆಗಿರುವಂತಹ ಕೈದಿಗಳಾಗಿರ್ಬೋದು ಎಲ್ಲರೂ ಕೂಡ ತಿಂತಾ ಇದ್ದಾರೆ ಅವ್ರಿಗೇನೂ ಆಗಿಲ್ಲ ಈಗಂತ ಪೊಲೀಸರ ಪರ ಎಸ್ ಪಿ ಪಿ ವಾದ ಮಂಡನೆಯನ್ನು ಮಾಡಿದ್ದಾರೆ ನ್ಯಾಯಾಧೀಶರು ಎರಡೂ ಕಡೆ ಮನವಿಯನ್ನು ಕೇಳಿಸ್ಕೊಂಡು ಆಮೇಲೆ ತಡೀರಪ್ಪ ಜುಲೈ ಇಪ್ಪತ್ತೈದಕ್ಕೆ ಸಲ ಅರ್ಜಿ ವಿಚಾರಣೆ ಮಾಡೋಣ ಅಂತ ಸೊ ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ ಮುಂದಕ್ಕೆ ಹಾಕಿದ್ದಾರೆ ಸೊ ಅರ್ಜಿ ವಿಚಾರಣೆ ಜುಲೈ ಇಪ್ಪತ್ತೈದಕ್ಕೆ ಬರುತ್ತೆ ಅಂದರೆ ನಾಡಿದ್ದು ಶೋ ಗುರುವಾರ ಬರುತ್ತೆ ಏನು ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ತೀವ್ರ ಆಳವಾದ ತನಿಖೆಯನ್ನ ಅದರಲ್ಲಿ ಕೆಲವೊಂದು ರೋಚಕ ವಿಚಾರಗಳು ಬಯಲಾಗ್ತಾ ಇದೆ ಕೊಲೆ ಪ್ರಕರಣ ಬೆಳಕಿಗೆ ಬಂದ ದಿನವೇ ಪಟ್ಟಣಗೆರೆ ಶೆಡ್ಗೆ ಭೇಟಿ ಕೊಟ್ಟಿದ್ರು ಈ ವೇಳೆ ಶೆಡ್ ಅಲ್ಲಿ ನಿಂತಿದ್ದ ರೆಡ್ ಕಲರ್ ಜೀಪ್ ಕಂಡು ಅಚ್ಚರಿಗೊಂಡ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ತನಿಖೆ ಆರಂಭ ಆಗ್ತಾ ಇದ್ದಂತೆ ನಾವೇ ಕೊಲೆ ಮಾಡಿದ್ದು ಅಂತ ರಾಘವೇಂದ್ರ ಕಾರ್ತಿಕ್ ನಿಖಿಲ್ ಪೊಲೀಸರಿಗೆ ಶರಣಾಗಿದ್ರು ಮತ್ತಷ್ಟು ಅನುಮಾನಗೊಂಡ ಪೊಲೀಸರು ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದ್ದಾರೆ ಆಗ ಈ ಕೊಲೆ ಅಸಲಿ ಕಹಾನಿ ಗೊತ್ತಾಗಿದೆ ಇನ್ನು ಶೆಡ್ನಲ್ಲಿ ಕಂಡ ರೆಡ್ ಕಲರ್ ಜೀಪ್ ಜಾಡು ಹಿಡಿದ ಪೊಲೀಸರು ಈ ಕೊಲೆ ಕೇಸಲ್ಲಿ ಸಾಕಷ್ಟು ಮಂದಿಯ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಗೊತ್ತಾಗಿ ಒಬ್ಬೊಬ್ಬರನ್ನೇ ಬೇಟೆಯಾಡಿ ಜೈಲಿಗೆ ಇಟ್ಟಿದ್ದಾರೆ ಅಷ್ಟಕ್ಕೂ ಪೊಲೀಸರು ತನಿಖೆ ಚುರುಕುಗೊಂಡಿದ್ದಲ್ಲಿ ನೋಡ್ತಾ ಹೋಗೋಣ ಇದೇನು ಅನಾಥ ಶವವಾಗಿ ಬಿದ್ದಿರಲಿಲ್ಲ ಇವ್ರುಗಳೇ ಮೂರು ಜನ ಹೋಗಿ ಒಪ್ಕೊಂಡಿದ್ದಾರೆ ಯಾರು ರಾಘವೇಂದ್ರ ಕಾರ್ತಿಕ್ ನಿಖಿಲ್ ಹಣದ ಆಸೆಗೋ ಅಥವಾ ಅಭಿಮಾನಕ್ಕೋ ಬಟ್ ಪೊಲೀಸರು ಮೂರು ಜನನು ತನಿಖೆ ಸಪ್ರೇಟ್ ಆಗಿ ಮಾಡಿದಾಗ ಒಬ್ಬೊಬ್ರು ಒಂದೊಂದು ವಿಚಾರವನ್ನು ಹೇಳಿದರೆ ಆಗ ಅನುಮಾನಗೊಂಡು ತೀವ್ರ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿದೆ ಕೇಸ್ ಬೆಳಕಿಗೆ ಬಂದ ದಿನವೇ ಶೆಡ್ಗೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ ಜೂನ್ ಒಂಬತ್ತನೇ ತಾರೀಕಿನಂದೇ ಪಟ್ಟಣಗೆರೆ ಶೆಡ್ಗೆ ಭೇಟಿ ಕೊಟ್ಟು ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ ಜೂನ್ ಎಂಟನೇ ತಾರೀಕು ರೇಣುಕಾ ಸ್ವಾಮಿಯ ಕೊಲೆ ಮಾಡಿ ರಾಜ್ ಕಾಲುವೆಗೆ ಆತನ ದೇಹವನ್ನು ಬಿಸಾಡಿದ್ರು ಡಂಪಿಂಗ್ ಮಾಡಿದ್ರು ರಾಜ್ ಕಾಲುವೆ ಬಳಿಯ ಸಿ ಸಿ ಪರಿಶೀಲನೆ ಮಾಡಿದಾಗ ಈ ಮೂರು ಜನ ಹೋಗಿರೋದು ಅವ್ರ ಜೊತೆಗೆ ಹಿಂದೆ ರೆಡ್ ಕಲರ್ ಜೀಪಲ್ಲಿ ಮತ್ತೆ ಹೋಗಿರೋರು ಕೂಡ ಪತ್ತೆಯಾಗಿದ್ದಾರೆ ಶವ ಎಸೆಯುವಾಗ ಸರ್ವಿಸ್ ರಸ್ತೆಯಲ್ಲಿ ಆ ಜೀಪ್ ನಿಂತಿತ್ತು ರೆಡ್ ಕಲರ್ ಜೀಪ್ ಸೊ ಇವರು ಸುಮನಹಳ್ಳಿಯಿಂದ ಸಿ ಸಿ ಟಿ ವಿಯನ್ನು ಪೊಲೀಸರು ಕಂಟಿನ್ಯೂ ಆಗಿ ಚೆಕ್ ಮಾಡ್ಕೊಬರ್ತಾರೆ ಸಿ ಸಿ ಟಿ ವಿ ಚೆಕ್ ಮಾಡ್ತಾ ಶೆಡ್ಡನ್ನು ಪೊಲೀಸರು ತಲುಪ್ತಾರೆ ಜೂನ್ ಹತ್ತನೇ ತಾರೀಕು ವಿನಯ್ ಎತ್ತ ಕಂಡು ಬರೋಕ್ಕೆ ಪ್ಲ್ಯಾನ್ ಮಾಡ್ತಾನೆ ವಿನಯ್ ಯಾರ ಸ್ವಾಮಿಯನ್ನು ಅಷ್ಟರಲ್ಲಿ ಕಾರ್ತಿಕ್ ನಿಖಿಲ್ ರಾಘವೇಂದ್ರ ಶರಣಾಗತಿಯಾಗಿದ್ದಾರೆ ಆಗಿದ್ದಾರೆ ಸಾರಿ ಜೂನ್ ಹತ್ತರಂದು ವಿನಯ್ ಅವ್ರನ್ನ ಏತಕ ಬರೋಕ್ಕೆ ಪ್ಲಾನ್ ಮಾಡಿದ್ರು ಪೊಲೀಸರು ಅಷ್ಟರಲ್ಲಿ ಕಾರ್ತಿಕ್ ನಿಖಿಲ್ ರಾಘವೇಂದ್ರ ಶರಣಾಗತಿ ಆಗ್ತಾರೆ ಪ್ರಾಥಮಿಕ ವಿಚಾರಣೆ ವೇಳೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ಕೊಟ್ಟಾಗ ಅನುಮಾನ ದಟ್ಟವಾಗುತ್ತೆ ಪೊಲೀಸರಿಗೆ ಜೀಪ್ನಲ್ಲಿ ಫಾಲೋ ಮಾಡಿದ ವಿನಯ್ ಪ್ರದರ್ಶನ ವಶಕ್ಕೆ ಪಡಿತಾರೆ ಪಟ್ಟಣಗಿರಿಯ ಟವರ್ ಲೊಕೇಶನ್ ಅಲ್ಲಿ ಸುಮಾರು ಇವರಿಬ್ಬರೇ ಅಲ್ಲ ಐದು ಜನ ಅಲ್ಲ ಹದಿನೈದು ಜನ ಇದ್ರು ಅನ್ನುವಂತಹ ಮಾಹಿತಿ ಸಿಗುತ್ತೆ ದರ್ಶನ್ ಬಂಧನಕ್ಕೆ ಬೇಕಾದ ಸಾಕ್ಷಿಗಳ ಕಲೆ ಹಾಕಿ ಅವ್ರನ್ನ ಮೈಸೂರಲ್ಲಿ ಅರೆಸ್ಟ್ ಮಾಡ್ತಾರೆ ಸೊ ಇದಿಷ್ಟು ಪೊಲೀಸರು ಹಿಡಿದಂತಹ ಜಾಡು ಹಾಗಾಗಿ ಇದು ಇಲ್ಲಿ ತನಕ ಬಂದು ನಿಂತಿದೆ